ಏನು ನಾವು ಮಂಡ್ಯ ಜಿಲ್ಲೆ ಒಳಗಡೆ ನಿಜವಾದ ಜ್ವಲಂತ ಸಮಸ್ಯೆಗಳು ಯಾವುದು ಅದನ್ನಿಟ್ಟು ಆಡಳಿತ ಪಕ್ಷಕ್ಕೆ ಒಂದು ಚೆಕ್ಮೇಟ್ ಕೊಡಬೇಕಿತ್ತು ಆ ವಿಚಾರದಲ್ಲಿ ಜನರ ಪರವಾಗಿ ನಿಂತು ಈ ಥರದ್ದು ಬರ ಪೀಡಿತ ಪ್ರದೇಶ ಆಗಿರೋದಕ್ಕೆ ಪರಿಹಾರದ ವಿಚಾರ ಆಗಿರಬಹುದು ಮೈಶುಗರ್ನಲ್ಲಿರಂಥ ಕಬ್ಬು ವಿಚಾರವಾಗಿ ಬೆಲೆ ಹೆಚ್ಚಳ ವಿಚಾರ ಆಗಿರ್ಬೋದು ಬೆಲ್ಲದ್ದು ಪ್ರಾಡಕ್ಟ್ ವಿಚಾರ ಆಗಿರ್ಬೋದು ನಿರುದ್ಯೋಗ ಈ ವಿಚಾರವಾಗಿ ಹೆಚ್ಚು ಚರ್ಚೆ ಆಗಬೇಕಿತ್ತು ವಿರೋಧ ಪಕ್ಷಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು ಆದರೆ ಬದಲಿಗೆ ಜನರ ಭಾವನಾತ್ಮಕ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಸೊ ಹಳೆಯ ತಂತ್ರವನ್ನೇ ಬೇರೆ ಬೇರೆ ಮಂಗಳೂರು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದಂತ ವಿಚಾರಗಳನ್ನೇ ಮಂಡ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ನಿಜವಾಗ್ಲೂ ನಿಜವಾಗ್ಲು ಅದೇ ರೀತಿ ಏನು ಕೆರಗೋಡು ವಿಚಾರ ಏನಿದೆ ಕೆರಗೋಡು ವಿಚಾರದಲ್ಲಿ ಒಂದು ಜಿಲ್ಲಾಡಳಿತ ಇನ್ನೂ ಸೂಕ್ಷ್ಮವಾಗಿ ಅದನ್ನ ಪರಿಹರಿಸಬೇಕಿತ್ತು ಬಗೆಹರಿಸಬೇಕಿತ್ತು ಅದೊಂದು ಸರ್ಕಾರದ ಜಾಗದಲ್ಲಿರಂತ ಧ್ವಜ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದೆ ಕಂಡೀಷನ್ ಹಾಕಿದೆ ಅದನ್ನ ಪಾಲನೆ ಮಾಡಬೇಕಿತ್ತು ಧರ್ಮ ಅಥವಾ ನಂಬಿಕೆ ಅಥವಾ ಹಬ್ಬ ಹರಿದಿನ ಈ ತರದ್ದೇನಿದೆ ಅದು ನಾವು ಮನೆಗಳಲ್ಲಿ ಅಥವಾ ನಾವು ಸಮುದಾಯವಾಗಿ ಸಾರ್ವಜನಿಕ ಸಾರ್ವಜನಿಕವಾಗೂ ಮಾಡ್ತೀವಿ ಮನೆಗಳಲ್ಲೂ ಮಾಡ್ತೀವಿ ಅಲ್ಲಿಗೆ ಸೀಮಿತ ಆಗಂಥದ್ದು ಒಳ್ಳೆಯ ಒಳ್ಳೆಯ ಸಮಾಜದ ಒಂದು ಮಾದರಿ ಕೆಲಸ ಬದ್ಲಿಗದು ಬಹಿರಂಗಗೊಂಡು ಈಗ ಅಲ್ಲಿ ಹನುಮ ಧ್ವಜವನ್ನ ಆರಿಸಿದರೆ ನೆಕ್ಸ್ಟ್ ರೈತ ಸಂಘದವರು ನಮ್ದು ಧ್ವಜ ಆಗ್ತೀವಿ ಅನ್ನಂಗೆ ಹೇಳ್ತಾರೆ ನೆಕ್ಸ್ಟ್ ದಲಿತ ಸಂಘಟನೆಯಿಂದ ನಾವು ಅಂಬೇಡ್ಕರ್ ಧ್ವಜ ಹಾಕ್ತೀವಿ ಅನ್ನ ಹೇಳ್ತಾರೆ ಅಲ್ಲೇ ಇರೋಂಥ ಮುಸ್ಲಿಮರು ನಾವು ನಮ್ಮ ಧ್ವಜ ಹಾಕ್ತೀವಿ ಅನ್ನಂಗೆ ಹೇಳ್ತಾರೆ ಕ್ರಿಶ್ಚಿಯನ್ರು ಒಂದು ಧ್ವಜ ಹಾಕ್ತೀವಿ ಅನ್ನಂಗೆ ಹೇಳ್ತಾರೆ ಕನ್ನಡ ಸಂಘಟನೆಗಳು ನಾವು ಒಂದು ಧ್ವಜ ಹಾಕ್ತೀವಿ ಅನ್ನಂಗೆ ಹೇಳ್ತಾ ಹೊರಟ್ರೆ ಅದು ಅಲ್ಲಿ ಶಾಂತಿ ನೆಮ್ಮದಿ ನೆಲೆಸಕ್ ಸಾಧ್ಯನೇ ಇಲ್ಲ ಬದಲಿಗೆ ಕಾನೂನು ಸುವ್ಯವಸ್ಥೆಯನ್ನ ಕೆಡಿಸಂತ ಕೆಲಸಗಳು ಆಗುತ್ತೆ ಇದನ್ನ ಗ್ರಾಮ ಪಂಚಾಯಿತಿ ಸ್ಥಳೀಯವಾಗಿ ಅಲ್ಲೇ ಸ್ಟೇಷನ್ ಇರೋಂಥ ಪೊಲೀಸರು ಅದನ್ನು ಬಗೆಹರಿಸಿ ಅದನ್ನ ಕ್ಲಿಯರ್ ಮಾಡ್ಬಿಡ್ಬೋದಿತ್ತು ಇಲ್ಲಿ ತನಕ ಒಂದು ಎದ್ದು ಕಾಣಂಗೆ ನಾವು ಗುರುತಿಸಬಹುದು ವಾಸ್ತವವಾಗಿ ನಡೆದಿರೋಂಥ ವಿಚಾರ ಆದ್ರೆ ಇದನ್ನ ಬಹಳ ಅತಿರೇಕವಾಗಿ ಜ್ವಾಲೆ ಸಿಡಿತಿದೆ ಅಲ್ಲೇನೋ ಇದಾಗ್ತಿದೆ ಉದ್ವಿಗ್ನ ಪರಿಸ್ಥಿತಿ ಅದೆಲ್ಲ ಅನ್ನಂಗೆ ಮಾಡಿ ನಾವು ಮೀಡಿಯಾದವರ ಸೇರಿದಂತೆ ಅದನ್ನ ಮಾಡಿ ಇಡೀ ಜನರು ಮಂಡ್ಯದಲ್ಲೇ ನಾವು ನಾರ್ಮಲ್ ಆಗಿದ್ರಲ್ಲಪ್ಪ ಈ ತರದ ಒಂದು ಜಗಳ ಹಚ್ಕೊಂಬ ಹಚ್ಕೊಂಬಿಟ್ಟೈತೆ ಅನ್ನಂಗಾಯಿತು ಅದರಿಂದ ಎಲ್ಲ ರಾಜಕೀಯ ಪಕ್ಷಗಳು ಆಡಳಿತ ಏನು ಅಭಿವೃದ್ಧಿ ಪರವಾಗಿ ಮಾತಾಡಬೇಕಿತ್ತು ಅಥವಾ ಸರ್ಕಾರದ ವಿರುದ್ಧವಾಗಿ ನಿಂತು ಮಾತಾಡಬೇಕಾಗಿದ್ದರು ವಿರಾ ವಿಚಾರವನ್ನ ಮರ ಮರೆಸಿ ಅದನ್ನು ಬದಿಗೊತ್ತಿ ಈ ಧ್ವಜ ಇಟ್ಕೊಂಡು ಹೊಟ್ಟಿರೋಂಥದ್ದು ನೀವೆಲ್ಲ ನಾವೆಲ್ಲ ಕಾಣ್ತಿದ್ವಿ ಇದು ಖಂಡಿಸ್ತೀವಿ ಮತ್ತೆರಡನೇದಾಗೆ ಇದ್ರ ಹೆಸರಲ್ಲಿ ಒಂದು ಪಾಲಿಟಿಕ್ಸ್ ಮಾಡ್ತಿರೋಂಥದ್ದು ಜನರ ಜನ ವಿರೋಧಿ ನಡವಳಿಕೆ ಅಂತ ಹೇಳಿ ಭಾವಿಸ್ತೀವಿ ನಾವು ಮತ್ತೆ ಈ ಪ್ರತಿಭಟನೆ ಮಾಡಕ್ಕೆ ಎಲ್ರಿಗೂ ಅವಕಾಶ ಇದೆ ಖಂಡಿತವಾಗಿಯೂ ಅವಕಾಶ ಇರಲೇಬೇಕು ಕೂಡ ಮುಂದೇನು ಆದ್ರೆ ಆ ಹೆಸರಲ್ಲಿ ಗೂಂಡಾಗಿರಿ ಮಾಡೋದು ಇನ್ಯಾವುದೋ ಯಾವುದೋ ಸಂಸ್ಥೆ ಮೇಲೆ ಕಲ್ಲೊಡಿಯೋದು ಇನ್ಯಾವುದೋ ಫ್ಲೆಕ್ಸ್ ಅರ್ಧ ಹಾಕೋದು ಅದು ಒಂದು ಸಭ್ಯತೆ ಅಲ್ಲ ಒಂಥರ ಉದ್ದೇಶ ಪೂರ್ವಕವಾಗಿ ನಡ್ಕಳಂತ ನಡವಳಿಕೆ ಮತ್ತಿದು ಜಗಳ ಜಗಳಾಚಿ ಇಡೀ ಶಾಂತಿ ಸಮಾಜದಲ್ಲಿ ಅಶಾಂತಿಯನ್ನ ಕದಡಂತದ್ದಾಗಿದೆ ಅದೇ ರೀತಿ ಒಂದು ಜವಾಬ್ದಾರಿತವಾದಂತ ಸಚಿವನಾಗಿ ಕೆಲಸ ಮಾಡದಂತ ಸಿಟಿ ರವಿಯವರು ಭಾರತದ ಒಂದು ರಾಷ್ಟ್ರ ಧ್ವಜವನ್ನ ತಾಲಿಬಾನ್ ಧ್ವಜಕ್ಕೆ ಹೋಲಿಸ್ತಾರೆ ಅಂದರೆ ಅವ್ರ ಮನಸ್ಥಿತಿ ಏನು ಅವ್ರ ಉದ್ದೇಶ ಏನು ಮಂಡ್ಯ ಜಿಲ್ಲೆನ ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ತಾವೆಲ್ಲ ಗಮನಿಸಬೇಕಿದೆ ಸೊ ಈ ಹಿನ್ನೆಲೆ ಒಳಗಡೆ ನಾವು ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿ ಹಲವಾರು ಸುತ್ತು ಸಭೆಗಳನ್ನ ಮಾಡಿ ನಿರಂತರವಾಗಿ ಕೋಮುವಾದಿ ವಿರೋಧ ವ್ಯಕ್ತಪಡಿಸುವಂಥ ಜನರಲ್ಲಿ ಒಂದು ಒಂದು ವೈಚಾರಿಕ ವೈಜ್ಞಾನಿಕ ಪ್ರಜ್ಞೆಯನ್ನ ಒಂದು ಸಾಮರಸ್ಯದ ಸೌಹಾರ್ದಯುತವಾದಂಥ ಒಂದು ಚಟುವಟಿಕೆಗಳನ್ನ ನಾವೆಲ್ಲ ಮಾಡಬೇಕಂತೇಳಿ ಒಂದು ಸೀರಿಯಸ್ ಆಗಿ ಅದನ್ನ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದರ ಭಾಗವಾಗಿ ಏನು ಸಂಘ ಪರಿವಾರ ಬಿಜೆಪಿ ಜೆ ಡಿ ಎಸ್ಸು ಪಕ್ಷದವರು ಒಂಬತ್ತನೇ ತಾರೀಖೆ ಬಂದ್ ಕರೆ ಕೊಟ್ಟಿದ್ದಾರೆ ಅದು ಒಳ್ಳೆ ಬಂದಲ್ಲ ಬದಲಿಗೆ ನಾವು ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಂತೇಳಿ ಜಿಲ್ಲಾಡಳಿತವನ್ನು ಒತ್ತಾಯಿಸಿ ಫೆಬ್ರವರಿ ಏಳನೇ ತಾರೀಕಿಗೆ ನಾವು ಸ್ವಯಂ ಪ್ರೇರಿತವಾಗಿ ಮಂಡ್ಯ ಸೌಹಾರ್ದತೆಯ ಭಾಗವಾಗಿ ನಾವು ಬಂದನ್ನ ಕರೆ ಕೊಡ್ತಿದ್ವಿ ಸೊ ಇದರಲ್ಲಿ ಏನು ಅಲ್ಲಿ ಪಡೆದ ರಾಷ್ಟ್ರಧ್ವಜಕ್ಕೆ ಅನುಮತಿ ಪಡೆದು ಬೇರೆ ಧ್ವಜವನ್ನ ಆರಿಸಿರೋಂಥವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಪುಂಡಾಟಿಕೆ ಮಾಡಿರೋಂಥ ಪುಂಡಾ ಪುಂಡ್ರಿಗಳಿಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದೇ ರೀತಿ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕನ್ನಂತ ವಿಚಾರಗಳನ್ನ ಇಟ್ಟು ಈ ಸ್ವಯಂ ಪ್ರೇರಿತ ಫೆಬ್ರವರಿ ಏಳನೇ ತಾರೀಕು ಬಂದ್ಗೆ ನಾವೆಲ್ಲ ಕರೆ ಕೊಟ್ಟಿದ್ದೀವಿ ಅದಕ್ಕೆ ತಾವೆಲ್ಲ ಮಂಡ್ಯ ಜಿಲ್ಲೆಯ ಜನರು ಸಹಕರಿಸಬೇಕು ವಿಶೇಷವಾಗಿ ಮಂಡ್ಯ ನಗರದ ಜನರು ಈ ಬಂದ್ಗೆ ಸಹಕರಿಸಿ ಮಂಡ್ಯದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಂಗೆ ತಾವೆಲ್ಲ ಸಹಕರಿಸಬೇಕಂತ ಹೇಳಿ ಮಾಧ್ಯಮದ ಮೂಲಕ ಮಂಡ್ಯ ಮಂಡ್ಯ ನಗರ ಒಂದು ಪ್ರತಿಭಟನೆಗೆ ಹಲವಾರು ವಿಧಾನಗಳಿದೆ ಬಂದಿಂದ ತೊಂದರೆ ಕೊಡೋದಾದ್ರೆ ತೊಂದರೆ ಅನ್ನಂಗೆ ಭಾವಿಸೋದಾದ್ರೆ ತುಂಬಾ ಬಂದ್ಗಳೇ ಆಗಂಗಿಲ್ಲ ರೈತರು ವಿಚಾರ ನಾವು ಅದಕ್ಕೆ ಒಳ್ಳೆ ಉದ್ದೇಶ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆ ಒಳಗಡೆ ಇನ್ ಮುಂದೆ ಗಲಭೆ ಆಗಬಾರ್ದು ಮಂಗಳೂರು ಆಗಬಾರ್ದು ಗುಜರಾತ್ ಆಗಬಾರ್ದು ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿ ಈ ತರದ ಪಟ್ಟಭದ್ರರು ಕೋಮುವಾದಿ ಶಕ್ತಿಗಳನ್ನ ಹದ್ಬಸ್ತಲ್ಲಿಡಿ ಈ ಪುಂಡಾಟಿಕೆಯನ್ನ ನಿಲ್ಲಿಸಿ ಅಂತೇಳಿ ಒತ್ತಡ ಮಾಡಿ ಇನ್ನಷ್ಟು ಇಡೀ ವರ್ಷ ಪೂರ್ತಿ ಅವರು ಗಲಭೆನಲ್ಲಿ ಅಥವಾ ವಹಿವಾಟನ್ನ ಡ್ರಾಪ್ ಮಾಡ್ಕೊಳ್ಳೋ ಬದಲು ಒಂದು ದಿನ ಬಂದ್ ಕರೆ ಕೊಟ್ಟು ಶಾಂತಿ ನೆಲೆಸಲಿ ಅನ್ನೋ ಕಾರಣಕ್ಕಾಗಿ ನಾವು ಆ ಉದ್ದೇಶದಿಂದನೇ ಮಾಡ್ತಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ